ಅಂತರ್ಜಲ ಚೇತನ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಆಸ್ತಿಗಳು ಕಾಮನ್ಸ್. ಸಾಮೂಹಿಕ ಆಸ್ತಿಗಳು ಮತ್ತು ಜಲಮೂಲಗಳನ್ನು ನಾವು ನೋಡಿದಾಗ ಸಾಮೂಹಿಕ ಆಸ್ತಿಗಳ ವ್ಯಾಖ್ಯಾನ ಹೀಗಿರುತ್ತದೆ. ಒಂದು ಭೂಪ್ರದೇಶದಲ್ಲಿ ವಿವಿಧ ರೂಪಗಳಲ್ಲಿ ಹಂಚಿಕೆಯಾಗಿ ಸಮುದಾಯದಿಂದ ಉಪಯೋಗಿಸಲ್ಪಟ್ಟು ಹಾಗೂ ಅವರಿಂದಲೇ ನಿರ್ವಹಣೆಗೆ ಒಳಪಡುವ ನೈಸರ್ಗಿಕ ಹಾಗೂ ಭೌತಿಕ ಆಸ್ತಿಗಳನ್ನು ಸಾಮೂಹಿಕ ಆಸ್ತಿಗಳೆಂದು ಕರೆಯುತ್ತೇವೆ. ರಾಜ್ಯದ ಸಾಮೂಹಿಕ ಆಸ್ತಿಗಳ ಬಗ್ಗೆ ನೋಡೋದಾದರೆ ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು 14% ಅಂದರೆ ಶೇಕಡಾವಾರು 14% ಸಾಮೂಹಿಕ ಆಸ್ತಿಗಳಿದೆ. ಅದರಲ್ಲಿ ಸರಾಸರಿ 44% ಮೇವು ಮತ್ತು 77% ಸೌದೆ ಮತ್ತು ಉರುವಲು ಅವಶ್ಯಕತೆಗಳನ್ನು ಈ ಆಸ್ತಿಗಳು ಅಂದರೆ ಸಾಮೂಹಿಕ ಆಸ್ತಿಗಳು ಪೂರೈಸುತ್ತವೆ. ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು ಕುಟುಂಬಗಳ ನಿವ್ವಳ ಆದಾಯ ಸುಮಾರು 16% ಸಾಮೂಹಿಕ ಆಸ್ತಿಗಳ ಕೊಡುಗೆಯಾಗಿದೆ. ಹಾಗೂ 1991 ಮತ್ತು 2001 ನಡುವೆ ಗೋಮಾಳ ಭೂಮಿಯ ಸುಮಾರು 17% ಕುಸಿದಿದೆ. ಉಳುಮೆ ಮಾಡಬಹುದಾದ ಬಂಜರು ಭೂಮಿ ಸುಮಾರು 11% ಕಡಿಮೆಯಾಗಿದೆ. ರಾಜ್ಯದಲ್ಲಿನ ಸಾಮೂಹಿಕ ಆಸ್ತಿಗಳಲ್ಲಿನ ಕುಸಿತ ಮತ್ತು ಅವನತಿ ಮೇಲ್ಮೈ ನೀರಿನ ಮೂಲಗಳನ್ನು ಒಣಗಿಸಲು ಕಾರಣವಾಗಿದೆ. ಅಂತರ್ಜಲದ ಮೇಲಿನ ಅವಲಂಬನೆಯನ್ನು ಆತಂಕಕಾರಿಯಾಗಿ ಹೆಚ್ಚಿಸುತ್ತಿದೆ. ಅಂತರ್ಜಲ ಕೂಡ ಒಂದು ಸಾಮೂಹಿಕ ಆಸ್ತಿ ಮತ್ತು ಈ ಕುರಿತು ರಾಜ್ಯದಲ್ಲಿ ಇಂದಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡುವುದಾದರೆ ರಾಜ್ಯದ 13 ಪ್ರಮುಖ ಜಲಾಶಯಗಳಲ್ಲಿನ ಸಂಗ್ರಹವು ಮಾರ್ಚ್ 2016 225 TMCFT ಎಂದು ವರದಿಯಾಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ 329 TMCFT ಆಗಿರುತ್ತದೆ. ಬೋರ್ವೆಲ್ಗಳು ಸುಮಾರು 1000 ಅಡಿಗಳಷ್ಟು ಆಳಕ್ಕೆ ಹೋಗಿವೆ. ಅಂದಾಜಿನ ಪ್ರಕಾರ ರಾಜ್ಯದ 20 ಲಕ್ಷ ಬೋರ್ವೆಲ್ಗಳು ಅಂತರ್ಜಲವನ್ನು ಪುನರ್ಭರ್ತಿ ಮಾಡಲು ಬೇಕಾದ ಸುಮಾರು 1.5 ಮಳೆ ನೀರನ್ನು ಸೆಳೆಯುತ್ತವೆ. ಒಟ್ಟು 175 ತಾಲೂಕುಗಳಲ್ಲಿ 65 ತಾಲೂಕುಗಳನ್ನು ಅತಿ ಶೋಷಣೆಗೆ ಒಳಗೊಂಡಿವೆ ಎಂದು ವರ್ಗೀಕರಿಸಲಾಗಿದ್ದು 17 ನಿರ್ಣಾಯಕ ಮತ್ತು ಅರೆ ನಿರ್ಣಾಯಕ ತಾಲೂಕುಗಳಾಗಿವೆ. ಒಟ್ಟು 30 ಜಿಲ್ಲೆಗಳಲ್ಲಿ 12 ಅಂತರ್ಜಲವು ಫ್ಲೋರೈಡ್, ಆರ್ಸೆನಿಕ್, ಕಬ್ಬಿಣ, ನೈಟ್ರೈಟ್ ಮತ್ತು ಲವಣಾಂಶದ ಹೆಚ್ಚಿನ ಸಾಂದ್ರತೆಯಿಂದ ಹೆಚ್ಚು ಕಲುಷಿತಗೊಂಡಿದೆ. ಸಾಮೂಹಿಕ ಆಸ್ತಿಗಳ ವಿಧಗಳು ಈ ರೀತಿ ಇರುತ್ತವೆ: ಬಂಜರು ಭೂಮಿ, ಗೋಮಾಳ ಭೂಮಿ, ಗುಂಡುತೋಪು, ಅರಣ್ಯ ಪ್ರದೇಶ, ಬೆಟ್ಟ, ಗುಡ್ಡ, ಕೆರೆ, ಕುಂಟೆ, ಕೊಳ, ಹೀಗೆ ಹಲವು ಸಾಮೂಹಿಕ ಆಸ್ತಿಗಳು ನಾವು ನೋಡಬಹುದು. ಸಾಮೂಹಿಕ ಆಸ್ತಿಗಳಿಗೆ ಅಡಚಣೆಗಳು ಯಾವ್ಯಾವುದು ಎಂದರೆ ಮರಗಳ ಕಡಿತ, ಅವೈಜ್ಞಾನಿಕ ಕೊಯ್ಲು, ಅನಿಯಮಿತ ಮೇಯಿಸುವಿಕೆ, ಕಾಡ್ಗಿಚ್ಚು ಹಾಗೂ ಬೆಂಕಿ ಬಿಡುವುದು, ಭೂ ಅತಿಕ್ರಮಣ, ಗಣಿಗಾರಿಕೆ, ಕೈಗಾರೀಕರಣ, ಭೂ ಬಳಕೆಯಲ್ಲಿ ಬದಲಾವಣೆ. ಸಾಮೂಹಿಕ ಆಸ್ತಿಗಳ ಉಪಯೋಗಗಳನ್ನು ನಾವು ನೋಡಿದಾಗ ಕಾರ್ಯಗಳು, ಸೇವೆಗಳು ಹಾಗೂ ಸರಕುಗಳು. ಉತ್ಪನ್ನಗಳನ್ನು ನೋಡುವುದಾದರೆ ಸಾಮೂಹಿಕ ಆಸ್ತಿಗಳಲ್ಲಿ ಉತ್ಪನ್ನಗಳು ಮೇವು, ಹಣ್ಣು, ಹಂಪಲು, ಸೌದೆ, ಕಟ್ಟಿಗೆ, ನಾರು, ಗಿಡಮೂಲಿಕೆ, ಗೆಡ್ಡೆ ಕಿಣಸು, ಊಟದ ಎಲೆ, ಜೇನು, ಪೊರಕೆ ಕಡ್ಡಿ, ಹೀಗೆ ಹಲವಾರು ಉತ್ಪನ್ನಗಳನ್ನು ಈ ಸಾಮೂಹಿಕ ಆಸ್ತಿಗಳು ನೀಡುತ್ತಿವೆ. ಇವು ಗ್ರಾಮೀಣ ಪ್ರದೇಶದ ಬಹುತೇಕ ಕುಟುಂಬಗಳ ಜೀವನಾಧಾರವಾಗಿದೆ. ಸೇವೆಗಳಲ್ಲಿ ನಾವು ನೋಡುವುದಾದರೆ ಸಾಮೂಹಿಕ ಸೇವೆಗಳು ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇದರಿಂದಾಗಿ ನಿಸರ್ಗದಲ್ಲಿ ಪರಾಗಸ್ಪರ್ಶ, ಸಮಗ್ರ ಕೀಟಗಳ ನಿರ್ವಹಣೆ, ಪೋಷಕಾಂಶಗಳ ವರ್ಗಾವಣೆ, ಇವುಗಳು ಉಚಿತ ಸೇವೆಗಳಾಗಿವೆ. ಈ ಸೇವೆಗಳಿಂದ ಕೃಷಿ ಉತ್ಪಾದನೆ, ಮಣ್ಣಿನ ಫಲವತ್ತತೆ, ಉತ್ತಮ ಆಹಾರ ಮತ್ತು ಆರೋಗ್ಯ ಪಡೆಯಲು ಹೆಚ್ಚು ಅನುಕೂಲವಾಗುತ್ತದೆ. ಸಾಮೂಹಿಕ ಆಸ್ತಿಗಳಲ್ಲಿ ಕಾರ್ಯಗಳನ್ನು ನೋಡುವುದಾದರೆ ಸಾಮೂಹಿಕ ಆಸ್ತಿಗಳಲ್ಲಿ ಸಸ್ಯ ಸಂಪತ್ತು ಹೆಚ್ಚಿರುವುದರಿಂದ ಪರಿಸರದಲ್ಲಿರುವ ಇಂಗಾಲದ ಪ್ರಮಾಣವನ್ನು ತಗ್ಗಿಸುತ್ತದೆ.
ಭೂಕುಸಿತ ಮತ್ತು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುತ್ತವೆ. ಮಣ್ಣಿನಲ್ಲಿ ತೇವಾಂಶ ಮಟ್ಟದ ಸ್ಥಿರೀಕರಣಗೊಳಿಸುತ್ತವೆ. ಜಲಮೂಲಗಳಲ್ಲಿ ಹೆಚ್ಚು ನೀರು ಸಂಗ್ರಹ ಮಾಡುವ ಮೂಲಕ ಅಂತರ್ಜಲವನ್ನು ಮರುಪೂರಣೆ ಮಾಡುತ್ತವೆ. ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ. ಸಮುದಾಯ ಆಸ್ತಿಗಳೊಂದಿಗೆ ಜೀವನೋಪಾಯಗಳ ಜೋಡಣೆ ಹೇಗಿದೆ ಅಂತ ನಾವು ನೋಡೋದಾದರೆ, ಕೃಷಿ ಅಭಿವೃದ್ಧಿ, ಜಾನುವಾರು ಅಭಿವೃದ್ಧಿ, ಉಪಕಸುಬುಗಳ ಅಭಿವೃದ್ಧಿ ಹಾಗೂ ಜೀವನ ಭದ್ರತೆ ಅಂತ ನೋಡಿದಾಗ, ಒಂದು ಗ್ರಾಮ ಸಂಸ್ಥೆ ಪಾರಿಸರಿಕ ಭದ್ರತೆಗೆ ಯಾವುದೆಲ್ಲ ಜೀವನ ಭದ್ರತೆ ಮಾಡುತ್ತೆ ಅಂದರೆ, ಜಲ ಭದ್ರತೆ, ಮೇವು ಭದ್ರತೆ, ಆಹಾರ ಭದ್ರತೆ, ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆ. ಈ ತಳಹದಿಯಲ್ಲಿ ಪಾರಿಸರಿಕ ಭದ್ರತೆ ಮತ್ತು ಗ್ರಾಮ ಸಂಸ್ಥೆ ಒಳಗೊಂಡಂತೆ ಒಂದು ಹಂತದ ಜೀವನ ಭದ್ರತೆ ಉಂಟಾಗುತ್ತದೆ. ಧನ್ಯವಾದಗಳು. ಸಾಮೂಹಿಕ ಆಸ್ತಿಗಳ ಅಳವಡಿಕೆ ಅಂಶಗಳು. ಸಾಮೂಹಿಕ ಆಸ್ತಿಗಳ ರಕ್ಷಣೆಗೆ ಗ್ರಾಮ ಪಂಚಾಯತಿಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಗುತ್ತಿರುವ ಅಡಚಣೆಗಳನ್ನು ತಡೆಗಟ್ಟಲು ಕಾನೂನು ರೀತಿಯ ಕ್ರಮ ವಹಿಸತಕ್ಕದ್ದು. ಸಮುದಾಯದಲ್ಲಿ ಜೀವನ ಭದ್ರತೆಯನ್ನು ಉಂಟುಮಾಡಲು ಇರುವಂತಹ ವಿವಿಧ ಹಂತಗಳನ್ನು ರಚಿಸಲು ಸಮಗ್ರವಾದ ಯೋಜನೆಯನ್ನು ರೂಪಿಸಬೇಕು.